ಎಸಿಬಿ ಪೊಲೀಸರು ಮತ್ತೊಮ್ಮೆ ಕೆಲಸ ಮಾಡಿದ್ದಾರೆ ಅದರರ್ಥ ಅವರು ಕೆಲಸನೇ ಮಾಡೋದಿಲ್ಲ ಅಂತಲ್ಲ ತುಂಬಾ ಪ್ರಿಪರೇಷನ್ ಬೇಕಾಗುತ್ತೆ ಒಂದು ರೇಡ್ ಮಾಡೋದಕ್ಕೆ ಇವತ್ತು ಹಂಗೆ ರೇಡ್ ಮಾಡಿದ್ರು 7 ಜಿಲ್ಲೆಗಳಲ್ಲಿ 7 ಜನ ಸರ್ಕಾರಿ ಅಧಿಕಾರಿಗಳಿಗೆ ಸೇರಿದ 30 ಜಾಗಗಳ ಮೇಲೆ ರೇಡ್ ಸಿಕ್ಕಿದ್ದೇನೇನು ಅಂತ ಡೀಟೇಲ್ ಹೇಳ್ತೀನಿ ನಿಮಗೆ ಏನು ಹೇಳಲಿ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ ಡೀಟೇಲ್ಸ್ ಕೇಳಿಸ್ಕೊಳ್ಳಿ 7 ಆಫೀಸರ್ಸ್ 7 ಜಿಲ್ಲೆಗಳಲ್ಲಿ 30 ಜಾಗಗಳಲ್ಲಿ ನಡೆದಂತ ರೇಡ್ ಇಲ್ಲೆಲ್ಲೋ ಕೂತ್ಕೊಂಡು ಯಾವ್ಯಾವದೋ ರಾಜ್ಯದಲ್ಲಿ ಆಸ್ತಿ ಪಾಸ್ತಿ ಮಾಡಿಕೊಂಡಿರುವಂತ ಅಧಿಕಾರಿಗಳು ಇದ್ದಾರೆ ನಮ್ಮಲ್ಲಿ ನಂಬರ್ 1 ಪಾಂಡುರಂಗ ಗರಗ ರಿಜಿಸ್ಟ್ರಾರ್ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಜಂಟಿ ಆಯುಕ್ತರು ರಿಜಿಸ್ಟರ್ ಕೋಆಪರೇಟಿವ್ ಸಿಕ್ಕಿದ್ದೇನೇನು ವಾಸದ ಮನೆ 2 1 ಕೆಜಿ ಮೇಲೆ 166 ಗ್ರಾಂ ಚಿನ್ನ 1 ಕೆಜಿ 160 ಗ್ರಾಂ ಚಿನ್ನ ಹುಣಸೆ ಹಣ್ಣಿರಲ್ಲ ನಮ್ಮ ಮನೆಯಲ್ಲಿ ಇಷ್ಟು 1 ಕೆಜಿ ಮೇಲೆ 166 ಗ್ರಾಂ ಚಿನ್ನ 31 ಕೆಜಿ ಬೆಳ್ಳಿ 444,000 ಹಾರ್ಡ್ ಕ್ಯಾಶ್ ಮನೆಯಲ್ಲಿರುವಂತ ವಸ್ತುಗಳ ಒಟ್ಟು ಮೌಲ್ಯ 20 ಲಕ್ಷ ಅಂತೆ ಅದರ ಮೇಲೆ 3 ಕಾರು 1 ಟ್ರ್ಯಾಕ್ಟರ್ 3 2 ವೀಲರ್ 20 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಪಾಲಿಸಿ 10 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಬೆಂಗಳೂರಿನಲ್ಲಿ ನಡೆದ ರೇಡಿದು ನೆಕ್ಸ್ಟ್ ಮಂಗಳೂರು ಜಯರಾಜ್ ಜಂಟಿ ರಿಜಿಸ್ಟ್ರಾರ್ ಮಂಗಳೂರು ಮಹಾನಗರ ಪಾಲಿಕೆ ಮಂಗಳೂರಲ್ಲಿ 2 ಸ್ವಂತ ಮನೆ ಮೈಸೂರಿನಲ್ಲಿ 1 ಮಂಗಳೂರಿನಲ್ಲಿ 2 ಸೈಟ್ 7.5 ಲಕ್ಷ ಹಾರ್ಡ್ ಕ್ಯಾಶ್ ಹೆಂಡತಿ ಮತ್ತು ತಂದೆ ಹೆಸರಿನಲ್ಲಿ ಡೆಪಾಸಿಟ್ ಮಾಹೆ ಲಾಕರ್ ನಲ್ಲಿ ದುಡ್ಡು ಚಿನ್ನಾಭರಣ ಪಾಂಡಿಚೇರಿಯಲ್ಲಿ ಬ್ಯಾಂಕ್ ಲಾಕರ್ ಇವರ ಹೆಂಡತಿ ಕೇರಳದಲ್ಲಿ ಡಾಕ್ಟರ್ ಅಂತೆ 1.5 ಕೋಟಿ ರೂಪಾಯಿಯ ಆಸ್ತಿ ಪಾಸ್ತಿಯ ದಾಖಲೆ ಸಿಕ್ಕಿದೆ ಹೆಂಡತಿ ಅಕೌಂಟ್ ನಲ್ಲಿ 1 ಕೋಟಿ ರೂಪಾಯಿ ದುಡ್ಡಿದೆ ಡೀಟೇಲ್ಸ್ ತಗಿತಾ ಇದ್ದಾರೆ ಆಫೀಸರ್ಸ್ ಹುಬ್ಳಿ ದೇವರಾಜ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಧಾರವಾಡ ವಿಭಾಗ ಮೂರನೇ ಕುಳ ಇವತ್ತು ಎಸಿಬಿ ರೇಡ್ ನಲ್ಲಿ ಸಿಕ್ಕಿಬಿದ್ದಿತ್ತು ದೇವರಾಜ್ ಇಇ ಧಾರವಾಡ ವಿಭಾಗ 2 ಮನೆ 2 ಸೈಟ್ 2 ಕಾರು 59.5 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಅರ್ಧ ಕೆಜಿ ಚಿನ್ನ 4 ಕೆಜಿ ಬೆಳ್ಳಿ ಬ್ಯಾಂಕ್ನಲ್ಲಿ 30 ಲಕ್ಷ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಶಿಗ್ಗಾವಿ ಹತ್ರ 22 ಎಕರೆ ಜಮೀನು ಸೋದರ ಅಳಿಯನ ಹೆಸರಿನಲ್ಲಿ 1 ಕೋಟಿಯ ಮನೆ ದೇವರಾಜ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಧಾರವಾಡ ವಿಭಾಗ ಕಲಬುರಗಿಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಅಲ್ಲೊಂದು ರೇಡ್ ಆಯ್ತು ಚನ್ನಬಸಪ್ಪ ಪಿಡಬ್ಲ್ಯೂಡಿ ಸಹಾಯಕ ಇಂಜಿನಿಯರ್ 2 ತಿಂಗಳಾಗಿದೆ ಇವರು ಆಳಂದದಿಂದ ಮಾಗಡಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ 2 ತಿಂಗಳ ಹಿಂದೆ 2 ಅಪಾರ್ಟ್ಮೆಂಟ್ 1 ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ನೋಡ್ತಾ ಇದ್ದಾರೆ ನೋಡಿ ದೊಡ್ಡದೊಂದು ಕಾಂಪ್ಲೆಕ್ಸ್ 2 ಅಪಾರ್ಟ್ಮೆಂಟ್ 23 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಬಸವ ಕಲ್ಯಾಣದಲ್ಲಿ 3 ಎಕರೆ ಅದು ಬೇರೆ ಅಗ್ರಿಕಲ್ಚರ್ ಲ್ಯಾಂಡ್ 23 ಎಕರೆ ಇರೋದು ಚಿಂಚೋಳಿ ತಾಲೂಕಿನಲ್ಲಿ ಈಗ ಮಾಗಡಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರಂತೆ ಮಾಗಡಿಲಿ ಇನ್ನೇನು ಬೇರೆ ಬಿಡಬೇಕಾಗಿತ್ತು ಅಷ್ಟರಲ್ಲಿ ಎಸಿಬಿ ಅವರು ರೇಡ್ ಬಿದ್ದಿದ್ದಾರೆ ಚಿತ್ರದುರ್ಗ ಶ್ರೀನಿವಾಸ್ ಅಂತ ಎಸಿಎಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದು ಧಾರವಾಡ ಮನೆ ಇದ್ದದ್ದು ಚಿತ್ರದುರ್ಗ ಅದೇನು ಅಪರಾಧ ಅಲ್ಲ ಬಟ್ ಒಳಗೆ ಏನೇನಿತ್ತು ಅನ್ನೋದು ಇಂಟ್ರೆಸ್ಟಿಂಗ್ ಅಲ್ಲ ಜೊತೆ ಉಂಗ್ರ
13 ಜೊತೆ ಕಿವಿ ಓಲೆ 11 ಜೊತೆ ಚಿನ್ನದ ಸರ ನೆಕ್ಲೇಸ್ 7 ಜೊತೆ ಬಂಗಾರದ ಬಳೆ ಬೆಳ್ಳಿ ದೀಪ ಒಂದು ಜುವೆಲ್ಲರಿ ಶಾಪ್ ರೀ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ 20 ಜೊತೆ ಉಂಗರ ಅಂತೆ 13 ಜೊತೆ ಕಿವಿಯೋಲೆ ಅಂತೆ 11 ಜೊತೆ ಚಿನ್ನದ ಸರ ನೆಕ್ಲೇಸ್ 7 ಜೊತೆ ಬಂಗಾರದ ಬಳೆ ಬೆಳ್ಳಿ ದೀಪ ಎಸಿಎಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಧಾರವಾಡದಲ್ಲಿ ಕೆಲಸ ಮಾಡ್ತಾರೆ ಚಿತ್ರದುರ್ಗದಲ್ಲಿ ರೇಡ್ ಆಗಿತ್ತು ಎಲ್ಲೆಲ್ಲ ಕತ್ತಿದ್ರು ಪುಣ್ಯಾತ್ಮರು 20 ಉಂಗರ 13 ಓಲೆ ಅಯ್ಯೋ ಅಪ್ಪ ವಿಜಯ್ ಕುಮಾರ್ ಡಿಎಚ್ಒ ಕೋಲಾರ 10 ಲಕ್ಷ ಕ್ಯಾಶ್ 300 ಗ್ರಾಂ ಚಿನ್ನ ಎಸಿಎಫ್ ಗೆ ಹೋಲಿಸಿದ್ರೆ ಡಿಎಚ್ಒ ಚಿನ್ನ ಬಹಳ ಕಡಿಮೆ ಇದೆ ಮುಳಬಾಗಲಿನಲ್ಲಿ ಒಂದು ಮನೆ ಒಂದು ಪ್ರೈವೇಟ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ 3 ಫ್ಲಾಟ್ ಕೋಲಾರದಲ್ಲಿ ಒಂದು ಸೈಟ್ ಜೊತೆಗೆ ಅಗ್ರಿಕಲ್ಚರ್ ಲ್ಯಾಂಡ್ ಬಳ್ಳಾರಿಯಲ್ಲಿ ಒಂದು ರೇಡ್ ಆಯ್ತು ಡಾಕ್ಟರ್ ವಿ ಶ್ರೀನಿವಾಸ್ ಕಿಮ್ಸ್ ನಲ್ಲಿ ಫಾರ್ಮಾಲಜಿ ಎಚ್ಓಡಿ ಅಂತ ಬಳ್ಳಾರಿಯಲ್ಲಿ ಒಂದು ಮನೆ 4 ಸೈಟ್ ಜಮೀನಿನ ಕಾಗದ ಪತ್ರ ಸಿಕ್ಕಿದೆ 2 ಕಾರು 2 ಬೈಕ್ 800 ಗ್ರಾಂ ಚಿನ್ನ 9 ಕೆಜಿ ಬೆಳ್ಳಿ 194000 ಹಾರ್ಡ್ ಕ್ಯಾಶ್ ಇವರು ಇಷ್ಟು ವರ್ಷದ ಸರ್ವಿಸ್ ನಲ್ಲಿ ತಗೊಂಡಂತ ಹಣ ಎಷ್ಟು ಅಂದ್ರೆ ಸಂಬಳವಾಗಿ ತಗೊಂಡಿದ್ದು ಅದಕ್ಕಿಂತ ಮಾಡಿದ ಅಡಿಷನಲ್ ಆಸ್ತಿ ಎಷ್ಟು ಅನ್ನೋ ಡೀಟೇಲ್ ಗಳು ಬರಬೇಕು ಫೈನಲಿ ಕೇಸ್ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಎಲ್ಲೆಲ್ಲಿ ಎಷ್ಟೆಷ್ಟು ದುಡ್ಡು ಹೊಡೆದಿದ್ರು ಆ ದುಡ್ಡನ್ನು ಸರ್ಕಾರ ವಾಪಸ್ ವಶಪಡಿಸಿಕೊಳ್ಳುತ್ತಾ ಅಂತ ಟಿಪ್ಪರ್ಲಾಗ ಹಾಕಿದ್ರು ಆಗಲ್ಲ ನೀವು ಇದನ್ನು ಫಾಲೋ ಮಾಡ್ತೀವಿ ನೋಡ್ತಾ ಇರಿ ಇವರೇವರ ಅಕೌಂಟಲ್ಲಿ ಏನು ದುಡ್ಡು ಇದೆಯಲ್ಲ ಅದು ಸ್ಯಾಲರಿ ಅಷ್ಟೇ ಸಂಬಳನ ಅಕೌಂಟಿಂದ ತಗಸ್ಕೊಳ್ಳೋ ಹರಕತ್ತನೇ ಬಿದ್ದಿರಲಿಕ್ಕಿಲ್ಲ ಇವರಿಗೆ ಅಂತ ಅನ್ಸುತ್ತೆ ಲೆಸ್ ದನ್ 10% ಭ್ರಷ್ಟಾಚಾರದ ಕೇಸ್ಗಳಲ್ಲಿ ಲೋಕಾಯುಕ್ತರೇ ರೇಡ್ ಮಾಡಲಿ ಎಸಿಬಿನೇ ರೇಡ್ ಮಾಡಲಿ ಶಿಕ್ಷೆಯಾಗುವ ಪ್ರಮಾಣ 100 ಜನರ ಮೇಲೆ ಹಿಂಗೆ ರೇಡ್ ಆಗಿ ಆಸ್ತಿ ವಶಪಡಿಸಿಕೊಂಡ್ರೆ 10 ಜನರಿಗೆ ಕೂಡ ಶಿಕ್ಷೆಯಾಗೋದಿಲ್ಲ ಈ ಹಿಂದೆ ಇನ್ನೊಂದು ಪದ್ಧತಿ ಇತ್ತು ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ಮೊದಲೇ ಹೇಳಿ ರೇಡ್ ಮಾಡಿಸ್ಕತ್ತಿದ್ದು ಡೋಂಟ್ ಬಿ ಸರ್ಪ್ರೈಸ್ ಯಾಕಂದ್ರೆ ಲೋಕಾಯುಕ್ತ ರೇಡ್ ಆಯಿತು ಎಸಿಬಿ ರೇಡ್ ಆಯಿತು ಅನ್ನೋದು ಮರ್ಯಾದೆ ಹೋಗುವ ವಿಷಯ ಕೂಡ ಆಗಿರಲಿಲ್ಲ ಇನ್ನು ಅಲ್ಲ ಬಿಡಿ ಏನು ಮರ್ಯಾದೆ ಹೋಗ್ಬಿಡುತ್ತೆ ಅವರು ಪ್ರತಿಷ್ಠೆ ಜಾಸ್ತಿ ಆಗುತ್ತೆ ಇನ್ನು ಸಂಬಂಧಿಕರಲ್ಲಿ ಸ್ನೇಹಿತರ ವಲಯದಲ್ಲಿ ಯಾಕೆ ಮಾಡಿಸ್ಕತ್ತಿದ್ರು ಅನ್ನೋದರ ಲೆಕ್ಕಾಚಾರ ಹೇಳಿದ್ರು ನನಗೆ ಒಬ್ಬರು ಆಫೀಸರ್ ಸಾಮಾನ್ಯವಾಗಿ ಮನೆ ಕಟ್ಟಿಸ್ಬೇಕಾಗತ್ತಲ್ಲ ಮನೆ ಕಟ್ಟಿಸುವಾಗ ಡೆಡಿಕೇಟೆಡ್ ಆಗಿ ಸೈಟ್ ಮೇಲೆ ನಿಂತ್ಕೋಬೇಕು ಒಂದು ವರ್ಷ ಒಂದೂವರೆ ವರ್ಷ ಹಂಗೆ ಇನ್ನೇನು ಮನೆ ಕಟ್ಟಿಸಕ್ಕೆ ಶುರು ಮಾಡಬೇಕು ಅನ್ನುವಾಗ ಒಂದಷ್ಟು ದುಡ್ಡು ಒಡವೆ ಇಟ್ಕೊಂಡು ಆಫೀಸರ್ಸ್ಗೆ ಹೇಳಿ ರೇಡ್ ಮಾಡಿಸ್ಕೊಂಡ್ಬಿಡ್ತಿದ್ರಂತೆ ತಾವೇ ರೇಡ್ ಆದಮೇಲೆ ಸಸ್ಪೆನ್ಷನ್ನಲ್ಲಿರ್ತಾರೆ ಅರ್ಧ ಸಂಬಳ ಬರ್ತಿರುತ್ತೆ ನಿಂತ್ಕೊಂಡು ಪೂರ್ತಿ ಮನೆ ಕಟ್ಟಿಸ್ಕೊತಾರೆ ಒಂದೋ ಒಂದೂವರೆ ವರ್ಷದಲ್ಲಿ ಆ ಕೇಸ್ ಬಿದ್ದೋಗುತ್ತೆ ರೇಡ್ ಆಗಿದ್ದು ಆಮೇಲೆ ಬಂದು ಡ್ಯೂಟಿಗೆ ಜಾಯಿನ್ ಆಗ್ತಾರೆ ಆ ಒಂದೋ ಒಂದೂವರೆ ವರ್ಷ ಅರ್ಧ ಸಂಬಳ ಕಟ್ಟಾಗಿರುತ್ತಲ್ಲ ಡ್ಯೂಟಿಗೆ ಜಾಯಿನ್ ಆದಮೇಲೆ ಅದು ಸೇರಿಸಿ ವಾಪಸ್ ಬರುತ್ತೆ ಮನೆಗೆ ಮನೆ ಆಯಿತು ಮುಂದೆ ನಿಂತು ಮನೆ ಕಟ್ಟಿಸ್ಕೊಂಡಿದ್ದ ಸಮಾಧಾನ 1 ರೂಪಾಯಿ ಸಂಬಳ ಸಹಿತ ಕಟ್ಟಾಗಲಿಲ್ಲ ನನಗೆ ಶಾಕ್ ಆಗಿತ್ತು ಒಬ್ಬರು ಮೋಡಸ್ ಆಪರೆಂಡಿ ಹೇಳಿದ್ರು ಬೇಕು ಅಂತ ಮಾಡಿಸ್ಕೊತಾರೆ ಆಫೀಸರ್ಸ್ ರೇಡು ಅಂತ ಎಲ್ಲಿಗೆ ಬಂದು ನಿಂತಿದೆ ರೀ ಪರಿಸ್ಥಿತಿ ಯಾರೋ ದೊಡ್ಡ ಹಿರಿಯರೊಬ್ಬರು ಹೇಳ್ತಾ ಇದ್ರು ಒಂದು 60-65 ವರ್ಷ ಅವ್ರಿಗೆ ನಿಮಗೂ ಗೊತ್ತವ್ರು ಯಾರು ಅಂತ ಹೆಸರು ಹೇಳೋದು ಬೇಡ ಅವರ ತಂಗಿಯನ್ನು ನೋಡೋದಕ್ಕೆ ಆಗಿನ ಸರ್ಕಾರಿ ಇಂಜಿನಿಯರ್ ಒಬ್ಬರ ಮಗ ಮನೆಗೆ ಬಂದಿದ್ದ ತಂದೆ ತಾಯಿ ಜೊತೆ ಮಗ ಕಾರ್ನಲ್ಲಿ ಅಂಬಾಸಿಡರ್ ಕಾರ್ನಲ್ಲಿ ಇವರದು ಸಣ್ಣ ಮನೆ ಸಣ್ಣ ಬೀದಿ ಆ ಟೈಮ್ನಲ್ಲಿ ಕಾರ್ ಒಂದು ಬೀದಿ ಒಳಗೆ ಬರದೆ ಅಂದರೆ ದೊಡ್ಡ ವಿಷಯ ಜನ ಎಲ್ಲ ಕಾರ್ ನೋಡೋದಕ್ಕೆ ಬಂದಿದ್ವಿ ಮಕ್ಕಳು ಕಾರ್ ಹಿಂದೆ ಓಡ್ತಾ ಇದ್ವಿ ಇಷ್ಟು ದೊಡ್ಡ ಮನೆತನದವರು ನನ್ನ ತಂಗಿ ನೋಡೋದಕ್ಕೆ ಬಂದಿದ್ದಾರೆ ಅಂತ ಇವರು ಕೂಡ ಭಾಳ ಖುಷಿಯಾಗಿದ್ರಂತೆ ಅಪ್ಪ ನಾನು ಕೊಡೋದಿಲ್ಲ ಅಂತ ಯಾಕೆ ಲಂಚ ತಗತಾನವನು
ಅವನ ಮನೆಗೆ ನನ್ನ ಹೆಣ್ಣು ಕೊಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ರಂತೆ ಅದು ಒಂದಿತ್ತು ಕಾಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್